ಜನ್ಮಾದ್ಯಸ್ಯ ಶ್ರೀ ಸುನಯಮಾನೈಕ ವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾವಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ವರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮದ್ಮನಾಮಾಮಿ ವರದೋಸ್ತು ನಿರಂತರಂ ವಾಣಿತೇ ಕರವಣ್ಯಂಬ ಚರಣೋರ್ಜಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೈ. ಪರೀಕ್ಷಿತ್ ಮಹಾರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಭಗವಂತ ಯಾವಾಗ ಅನುಗ್ರಹವನ್ನು ಮಾಡಿ ಮೂರು ಜನ್ಮದಲ್ಲಿ ನೀವು ದ್ವೇಷಿಗಳಾದರೂ ಪರವಾಗಿಲ್ಲ, ಅವರ ಪ್ರಾರ್ಥನೆಯಂತೆ ಆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಎಲ್ಲಿ ಅವತಾರ ಮಾಡಿದ್ದಾರೆ ಅಂತ ಹೇಳಿ ಪರೀಕ್ಷಿತ್ ರಾಜ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ನೀಡುತ್ತಾ ಇದ್ದಾರೆ ಶುಕಾಚಾರ್ಯರು. ಒಂದು ದಿವಸ ಸಾಯಂಕಾಲದ ಸಮಯ, ಸೂರ್ಯ ಮುಳುಗುವಂತಹ ಸಮಯ, ಮಹಾಜ್ಞಾನಿಗಳಾಗಿರುವಂತಹ ಕಶ್ಯಪರು ಅರ್ಘ್ಯ ಪ್ರದಾನ ಮಾಡಿ ಹೊರಡುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ತಿಥಿದೇವಿ ಆ ಕಶ್ಯಪರ ಹತ್ರ ಬಂದಿದ್ದಾಳೆ. ಬಂದು ಕ್ಷಣ ಕಾಲ ಅವರನ್ನ ಅಪೇಕ್ಷೆಯನ್ನ ಪಟ್ಟಿದ್ದಾಳೆ, ಅವರ ಅಂಗಸಂಗವನ್ನ ಬಯಸಿದ್ದಾಳೆ. ಆಗ ಅವರು ಹೇಳಿದ್ರು, ಇದು ಸಂಧ್ಯಾಕಾಲ, ಇದು ಉಚಿತವಾದ ಕಾಲ ಅಲ್ಲ ಅಂತ ಬೇಕಾದಷ್ಟು ಹೇಳಿದ್ರು. ಅವಳು ಕೇಳದೇ ಇದ್ದಂತಹ ಸಂದರ್ಭದಲ್ಲಿ ರುದ್ರದೇವರಿಗೆ ಪ್ರೀತಿಕರವಾದ ಸಮಯ ಇದು, ಇಂತಹ ಸಂದರ್ಭದಲ್ಲಿ ನೀನು ನನ್ನನ್ನು ಬಯಸೋದು ತಪ್ಪು ಅಂತ ಬೇಕಾದಷ್ಟು ಹೇಳಿದ್ರು. ಅವಳು ಅವರನ್ನ ಎಳೆದುಕೊಂಡು ಕರೆದುಕೊಂಡು ಹೋಗಿದ್ದಾಳೆ, ಅಂಗಸುಖವನ್ನು ಪಡಿತಾ ಇದ್ದಾಳೆ. ಇದರಿಂದ ಅವರು ಕೋಪಗೊಂಡಂತಹ ಒಬ್ಬ ಒಳ್ಳೆಯ ಜ್ಞಾನಿಗಳು ಕೋಪ ಮಾಡಿಕೊಂಡ್ರೆ ಏನಾಗತ್ತೆ, ಸಮಯವಲ್ಲದೇ ಇರುವಂತಹ ಸಮಯದಲ್ಲಿ ಸೇರಿದ್ರೆ ಏನಾಗತ್ತೆ ಅಕಾಲದಲ್ಲಿ ಅಂತ ಹೇಳಿ ಈ ಘಟನೆಯಿಂದ ನಾವು ತಿಳಿಕೊಳ್ಳಬಹುದು. ಯಾವಾಗ ಋಷಿಗಳು ಅವರ ಮನಸ್ಸಿನಲ್ಲಿ ಬಂದಿರುವಂತಹ ಸಂದರ್ಭ, ಕಶ್ಯಪರು ಹೇಳಿದ್ರು, ಇಲ್ಲ ನೀನು ರುದ್ರದೇವರಿಗೆ ಪ್ರೀತಿಕರವಾದ ಸಮಯವನ್ನ ತಪ್ಪಿಸಿದ್ದೀಯ, ಅಪಚಾರ ಮಾಡಿದ್ದೀಯ, ಹಾಗಾಗಿ ಮಹಾ ಘನಘೋರವಾಗಿರುವಂತಹ ರಾಕ್ಷಸರು ನಿನ್ನ ಮಕ್ಕಳಾಗಿ ಹುಡ್ತಾರೆ ಅಂತ ಹೇಳಿ ಅವಳಿಗೆ ಹೇಳಿದ್ದಾರೆ. ಯಾವಾಗ ಈ ರೀತಿಯಾಗಿ ಹೇಳಿದ್ರು ಭಯಭೀತಳಾಗಿ ನಡಗಿ ಹೋಗಿದ್ದಾಳೆ, ತನ್ನ ಅಪರಾಧವನ್ನ ಕ್ಷಮಾ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾಳೆ. ಆಗ ಪತಿಯಾಗಿರುವಂತಹ ಕಶ್ಯಪರು, ನೀನು ಮಾಡಿದ ಪಾಪಕ್ಕೆ ಫಲವನ್ನ ನೀನು ಅನುಭವಿಸಲೇಬೇಕು, ತಪ್ಪು ಯಾರೇ ಮಾಡಿದ್ರು ಭಗವಂತ ಬಿಡೋದಿಲ್ಲ, ದೇವತೆಗಳಾದ್ರೂ ಸರಿ ದೈತ್ಯರಾದ್ರೂ ಸರಿ ಪಕ್ಷಪಾತ ಭಗವಂತನಲ್ಲಿಲ್ಲ ಅನ್ನೋದು ತೋರಿಸ್ಲಿಕ್ಕೆ ಹೊರಟಿರುವಂಥದ್ದೇ ನಮ್ಮ ಈ ನರಸಿಂಹದೇವರ ಚರಿತ್ರೆ. ಭಗವಂತ ಹೇಳ್ತಾ ಆ ಕಶ್ಯಪರ ಹೇಳ್ತಾ ಇದ್ದಾರೆ, ನೀನು ತಪ್ಪು ಮಾಡಿದ್ದೀಯ ಅಂದ ಮೇಲೆ ತಪ್ಪಿಗೆ ಶಿಕ್ಷೆ ಅದು ಕಡ್ಡಾಯವಾಗಿರುವಂಥದ್ದು, ಅದರ ಫಲವಾಗಿ ನಿನಗೆ ಇಬ್ರು ಅಸುರ ಪುತ್ರರು ನಿನ್ನಲ್ಲೇ ಹುಡ್ತಾರೆ, ಲೋಕ ಕಂಟಕರಾಗ್ತಾರೆ ಒಬ್ರಿಗಿಂತ ಒಬ್ರು, ಅಂತಹ ಲೋಕ ಕಂಟಕರಾಗಿರುವಂತಹ ಮಕ್ಕಳು ನಿನ್ನಲ್ಲಿ ಹುಡ್ತಾ ಇದ್ದಾರೆ. ಆದರೆ ನೀನೀಗ ಪಡೆದಿರುವಂತಹ ಪಶ್ಚಾತ್ತಾಪದಿಂದ ನಿನ್ನ ಮನಸ್ಸು ಶುದ್ಧ ಆಗಿದೆ, ಅಂತಃಕರಣ ಶುದ್ಧ ಆಗಿದೆ, ಅದಕ್ಕೂ ಫಲ ಇದೆ ಅಂದ್ರು. ಕಶ್ಯಪರ ನೋಡ್ರಿ ಮುಂಚೆನೆ ಹೇಳ್ಬಿಡ್ತಾ ಇದ್ದಾರೆ, ಇಂತಹ ನಿನ್ನ ಪಶ್ಚಾತ್ತಾಪದಿಂದ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಈ ನಿನ್ನ ಮಕ್ಕಳೇನಿದ್ದಾರಲ್ಲ ಇವರಿಬ್ಬರಂತೂ ಲೋಕ ಕಂಟಕರಾಗಿರುವಂಥವ್ರು, ಹಿರಣ್ಯಾಕ್ಷ ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುವಿನ ಮಗನಾಗಿ ಮಹಾಭಾಗವತೋತ್ತಮ ಹುಡ್ತಾ ಇದ್ದಾನೆ, ಅವನಿಂದ ಎಲ್ಲರೂ ಉದ್ಧಾರ ಆಗ್ತಾರೆ ಅಂತ ಹೇಳಿ ಮುಂಚೆನೆ ಹೇಳಿಬಿಟ್ರು ಕಶ್ಯಪರು. ಅಂದ್ರೆ ನೋಡಿ ಆ ಒಂದು ವಿಶೇಷವಾದ ವ್ಯಕ್ತಿತ್ವ ಎಂಥದ್ದು ನಮ್ಮ ಕಶ್ಯಪರದು ಅಂತ ಹೇಳಿ ನಾವಿಲ್ಲಿ ಕಾಣಬಹುದು. ಅದನ್ನ ಪುರಂದರದಾಸರು ಹೇಳಿದ್ರು,
ದ್ವಿತೀಯ ಗರ್ಭದಲ್ಲಿ ಜನಿಸಿದ ಹಿರಣ್ಯಾಕ್ಷ ಹಿರಣ್ಯಕಶಿಪುವರೆಂಬ ಭ್ರಾತೃರು. ಇವರಿಬ್ರು ಏನ್ ಮಾಡಿದ್ದಾರೆ, ದ್ವಿತೀಯ ಗರ್ಭದಲ್ಲಿ ಹುಟ್ಟಿರುವಂಥವ್ರು. ಭಗವಂತ ಎಷ್ಟು ವಿಚಿತ್ರ ನೋಡಿ, ತಂದೆ ಮಹಾದೈತ್ಯ, ಅವರ ಮಗನಾಗಿರುವಂತಹ ಪ್ರಹ್ಲಾದ ಪರಮ ಭಾಗವತೋತ್ತಮ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ಹೇಳಿ ಇಬ್ರು ಮಹಾದೈತ್ಯರು. ಯಾವಾಗ ಹಿರಣ್ಯಾಕ್ಷನ ಕಥೆ ಬಹಳ ವಿಸ್ತಾರವಾಗಿರುವಂಥದ್ದು, ಭಗವಂತ ಹಿರಣ್ಯಾಕ್ಷನ ಸಂಹಾರ ಮಾಡ್ತಾನೆ ವರಾಹರೂಪದಿಂದ. ಯಾವಾಗ ವರಾಹರೂಪದಿಂದ ಭಗವಂತ ಅವನನ್ನ ಸಂಹಾರ ಮಾಡಿದನೋ, ಆಗ ಇವನ ಮನಸ್ಸಿನಲ್ಲಿ ಇನ್ನೂ ಹೆಚ್ಚು 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 ಅವನ ಮೇಲೆ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಭಗವಂತನ ಮೇಲೆ. ಹಿರಣ್ಯಕಶಿಪು ಒಂದ್ಸಾರ ಯೋಚನೆ ಮಾಡದ, ತನ್ನ ಸೋದರ ಮಹಾ ಬಲಿಷ್ಠನಾಗಿರುವಂಥವನು, ಎಲ್ಲರನ್ನ ಗೆದ್ದಿರೋಂಥವನು, ಅಂತಹ ಗೆದ್ದಿರೋಂತಹ ಹಿರಣ್ಯಾಕ್ಷನನ್ನ ಇವನು ಸಂಹಾರ ಮಾಡಿದ್ದಾನೆ, ಹೇಗಾದರೂ ಮಾಡಿ ಆ ವಿಷ್ಣುವನ್ನ ಕೊಲ್ಲಬೇಕು, ಸಂಹಾರ ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲೇ ಅವನಿಗೆ ಒಂದು ವಿಶೇಷವಾದ ಉತ್ಕಟವಾದ ಇಚ್ಛೆ. ಅದನ್ನೆಲ್ಲವನ್ನ ಹೇಳ್ತಾರೆ. ಅನುಜನಾದ ಹಿರಣ್ಯಾಕ್ಷನ ಮರಣವನ್ನು ಕೇಳಿ ಆಗ ನಡೆದ ತಪಸ್ಸಿಗೆ, ಯಾವಾಗ ಇವನು ಸಂಹಾರ ಮಾಡಿದ್ದಾನೋ ಭಗವಂತ ವರಾಹ ರೂಪದಿಂದ ಹಿರಣ್ಯಾಕ್ಷನ ಸಂಹಾರ, ಆಗ ಅವನ ಮನಸ್ಸಿನಲ್ಲಿ ಬಂದಿರುವಂಥದ್ದೇನು ಅಂತ ಕೇಳಿದ್ರೆ, ಏನಾದರೂ ಮಾಡಿ ಇವನನ್ನ ಸಂಹಾರ ಮಾಡಬೇಕು. ಸಂಹಾರ ಮಾಡಬೇಕು ಅಂದ್ರೆ ವರಗಳ ಬಲ ಬೇಕು, ಹಾಗಾಗಿ ತಪಸ್ಸಿನಿಂದ ನಾನು ಪಡೆಯೋಣ, ತಪಸ್ಸಿನಿಂದ ಒಳ್ಳೆ ವರವನ್ನು ಪಡೆದು ಆಮೇಲೆ ಹೆಚ್ಚು ಶಕ್ತಿಯನ್ನ ಪಡೆದು ನಾನು ಸಂಹಾರ ಮಾಡ್ಲಿಕ್ಕೆ ಹೋಗೋಣ, ಯುದ್ಧ ಮಾಡ್ಲಿಕ್ಕೆ ಹೋಗೋಣ ಅಂತ ಹೇಳಿ ಆ ತಪಸ್ಸಿಗೆ ಕೂತಿದ್ದಾನೆ. ತಪಸ್ಸು ಅಂದ್ರೆ ಏನು, ಭಯಂಕರವಾಗಿರುವಂತಹ ತಪಸ್ಸು, ಹಿರಣ್ಯಕಶಿಪುವಿನ ತಪಸ್ಸು. ಕಾಲು ಹಿಮ್ಮಡಿಗಳನ್ನ ಮೇಲಕ್ಕೆತ್ತಿದ್ದಾನೆ, ಕಾಲ ಹೆಬ್ಬರಳಿನ ಮೇಲೆ ಮಾತ್ರ ನಿಂತು ತಪಸ್ ಮಾಡ್ತಾ ಇದ್ದಾನೆ, ಭಯಂಕರವಾಗಿರುವಂತಹ ತಪಸ್ಸು. ತನ್ನ ಎರಡೂ ತೋಳುಗಳನ್ನ ಆಕಾಶಕ್ಕೆ ಎತ್ತಿದ್ದಾನೆ, ಅದರದೇ ವರ್ಣನೆ ಮಾಡ್ತದೆ ಭಾಗವತ, ಅಷ್ಟು ವಿಸ್ತಾರವಾಗಿ ಆ ರೀತಿಯಾಗಿ ತಪಸ್ ಮಾಡ್ತಾ ಇದ್ದಾನೆ. ನೂರಾರು ವರ್ಷ ಕಳೆದರೂ ಅವನ ತಪಸ್ಸೇನು ಬಿಡಲಿಲ್ಲ. ಹೇಳಿ ಕೇಳಿ ರಾಕ್ಷಸ ಆ ನಿಷ್ಠೂರತನದಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ರಣಭೀಕರವಾಗಿರುವಂತಹ ತಪಸ್ಸು, ಜಗತ್ತು ಅಲಗಾಡ್ತು, ಸಮುದ್ರಗಳು ಉಕ್ಕೇರಿ ಹರಿತಾ ಇದ್ದಾವೆ, ನಕ್ಷತ್ರಗಳು ಮೇಲಿಂದ ಬೀಳೋ ಹಾಗಾಗ್ತಾ ಇದೆ, ಭೂಮಿ ಪ್ರಚಂಡವಾಗಿ ನಡಕ್ತಾ ಇದೆ, ದಿಕ್ಕು ದಿಕ್ಕುಗಳಲ್ಲಿ ಹೊತ್ತಿ ಉರಿತಾ ಇದೆ, ದೇವಾನುದೇವತೆಗಳೆಲ್ಲ ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ, ಬ್ರಹ್ಮದೇವರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಹೇಗಾರು ಮಾಡಿ ನಮ್ಗೆ ರಕ್ಷಣೆ ಮಾಡಿ, ಅನುಗ್ರಹ ಮಾಡಿ, ಅವನಿಂದ ರಕ್ಷಣೆ ಮಾಡಿ ಅಂತ ಹೇಳಿ ಭರ್ತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾವಾಗ ಪ್ರಾರ್ಥನೆ ಮಾಡಿದ್ರೋ ಬ್ರಹ್ಮ ದೇವತೆಗಳೆಲ್ಲ, ಆಗ ಬ್ರಹ್ಮದೇವರು ಹಂಸವನ್ನೇರಿ ಹಿರಣ್ಯಕಶಿಪುವಿನ ತಪಸ್ಸು ಮಾಡುವಂತಹ ಜಾಗಕ್ಕೆ ಬಂದಿದ್ದಾರೆ. ಹಿರಣ್ಯಕಶಿಪು ಕಣ್ತೆರೆಯಲೇ ಇಲ್ಲ, ಅವನ ದೇಹದ ಮೇಲೆಲ್ಲ ದೊಡ್ಡದಾಗಿರುವಂತಹ ಹುತ್ತ ಬೆಳೆದಿದೆ, ಹುತ್ತದ ಮೇಲೆ ಹುಲ್ಲು ಬೆಳೆದಿದೆ, ಎಲ್ಲ ರಕ್ತ ಮಾಂಸಗಳೆಲ್ಲ ಹೋಗಿಬಿಟ್ಟಿದೆ, ಕೇವಲ ಅಸ್ಥಿಯಾಗಿದೆ, ಅಸ್ಥಿ ಪಂಜರದಂತಾಗಿದ್ದಾನೆ ಹಿರಣ್ಯಕಶಿಪು. ಆಗ ಬ್ರಹ್ಮದೇವರು ನೀರನ್ನ ಪ್ರೋಕ್ಷಣೆಯನ್ನ ಮಾಡಿ ಆ ಏನು ಗೆದ್ದಲುಗಳೆಲ್ಲ ತಿಂದ್ಬಿಟ್ಟಿದೆ ಅಂತೆ ಆ ಶರೀರವನ್ನು, ಆ ರೀತಿಯಾಗಿ ಆ ಮಣ್ಣಿನ ಹುತ್ತ ಬೆಳೆದಿರುವಂಥದ್ದು. ಆಗ ಅಸ್ಥಿ ಪಂಜರದಲ್ಲಿರುವಂತಹ ಹಿರಣ್ಯಕಶಿಪುವನ್ನ ಬ್ರಹ್ಮದೇವರು ಮಾತಾಡಿಸ್ತಾರೆ, ನೋಡಪ್ಪ ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಬಂದಿದ್ದೀನಿ, ನಿನ್ನ ತಪಸ್ಸಿಗೆ ವರವನ್ನ ಕೊಡ್ಲಿಕ್ಕೋಸ್ಕರವಾಗಿ ಪ್ರತ್ಯಕ್ಷವಾಗಿ ಬಂದಿದ್ದೀನಿ ಅಂತ, ಆ ವರಗಳನ್ನ ಕೇಳು ಅಂತ ಹೇಳು, ಏಳು ವತ್ಸ ಅಂತ ಅಂತಾರೆ ಬ್ರಹ್ಮದೇವರು. ಆಗ ಹಿರಣ್ಯಕಶಿಪು ಸಮಾಧಿಯಿಂದ ಎದ್ದು ಅಂದ್ರೆ ಹುತ್ತವನ್ನ ಒಡೆದುಕೊಂಡು ಹೊರಗೆ ಬಂದಿದ್ದಾನೆ. ಬ್ರಹ್ಮದೇವರು ತನ್ನ ಕಮಂಡಲದ ನೀರಿನಿಂದ ಪ್ರೋಕ್ಷಣೆ ಮಾಡಿದ ಕೂಡಲೇ ಹಿರಣ್ಯಕಶಿಪು ಮಹಾ ತೇಜಸ್ವಿಯಾಗಿದ್ದಾನೆ. ಜೀವೋತ್ತಮರಾಗಿರುವಂತಹ ಬ್ರಹ್ಮದೇವರ ಸಾಮರ್ಥ್ಯ ಅಪೂರ್ವವಾಗಿರುವಂಥದ್ದು. ಸಾಷ್ಟಾಂಗ ನಮಸ್ಕಾರ ಹಾಕಿದ, ಹಾಕಿದ ಮೇಲೆ
ವರವನ್ನ ಕೇಳಬೇಕು ಅಂತಾನೆ ಬಂದಿರುವಂಥದ್ದು. ವರವನ್ನ ಕೇಳಬೇಕು, ಹೇಗೆ ಕೇಳಬೇಕು, ಏನೇನ್ ಕೇಳಬೇಕು, ಮನಸ್ಸಿನಲ್ಲೇ ಅನ್ಕೊಂಬಂದಿದ್ದ ಇಂಥಿಂಥ ವರ ಕೇಳಬೇಕು ಅಂತ. ನೋಡಿ ದುಷ್ಟರ ಸ್ವಭಾವ ಹೇಗಿರ್ತದೆ ಅದನ್ನ ಪುರಂದರದಾಸರು ಹೇಳ್ತಾರೆ ನಮ್ಮ ಪದ್ಯದಲ್ಲಿ. ಅನುಜನಾದ ಹಿರಣ್ಯಾಕ್ಷನ ಮರಣವನ್ನು ಕೇಳಿ ಆಗ ನಡೆದ ತಪಸ್ಸಿಗೆ ಬಂದಿದ್ದಾನೆ. ಹರಿಯ ಮೇಲೆ ಸಿಕ್ತಿನಿಂದ ಉಗ್ರ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರಗಳನ್ನು ಪಡೆದುಕೊಂಡು ಬಂದನಾಗ ಏನೇ ವರ ಕೇಳ್ದ ಅದು ಒಂದಿಷ್ಟು ಹೇಳ್ತಾರೆ. ನಾನಾ ವಿಧವಾದ ವರವನ್ನ ಕೇಳಿದ್ದಾನಂತೆ. ಏನೇನ್ ವರ ಕೇಳಿದ್ದಾನೆ? ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ದ, ಕೇಳಪ್ಪ ನಿಂಗೇನೇನ್ ಬೇಕು ವರ? ನನಗೆ ಸಾವೇ ಬರಬಾರದು ಅಂತ ಬ್ರಹ್ಮದೇವರು ನಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲಪ್ಪ, ನನ್ನಿಂದ ಉತ್ಪತ್ತಿಯಾಗಿರುವಂತಹ ಎಲ್ಲ ಪದಾರ್ಥಗಳು ಅವಕ್ಕೆಲ್ಲವಕ್ಕೂ ನಾಶ ಇದೆ, ಅಂದ ಮೇಲೆ ಸಾವು ಅನಿವಾರ್ಯವಾಗಿರುವಂಥದ್ದು, ಅದನ್ನು ಕೇಳಬೇಡ, ಅದನ್ನು ಬಿಟ್ಟು ಬೇರೆ ಕೇಳು. ಜಾತಸ್ಯ ಮರಂ ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳಿದ್ರು, ಹೇಳಿಬಿಟ್ರು. ಇಲ್ಲಪ್ಪ ಅದನ್ನು ಕೇಳಬೇಡ, ಅದನ್ನು ಬಿಟ್ಟು ಬೇರೆ ಕೇಳು. ಆಗ ಅವನಂದ, ಆಯ್ತು ಹಂಗಿದ್ರೆ ನಾನು ಈ ರೀತಿಯಾಗಿ ಕೇಳ್ತೀನಿ. ನೋಡಿ ನೋಡಿ ಹೇಗೇಗಿರ್ತದೆ ವರಗಳನ್ನ ಕೇಳೋ ವಿಧಾನ ಹೇಗೆ. ಅಳಿಯಲ್ಲ ಮಗಳು ಗಂಡ ಅಂತಾರಲ್ಲ, ಹಂಗೆ ಆ ರೀತಿಯಾಗಿ ವರವನ್ನ ಕೇಳಿದ್ದಾನೆ. ನನಗೆ ಮನೆಯ ಒಳಗಡೆ ಸಾವು ಬರಬಾರ್ದು, ಮನೆಯ ಹೊರಗಡೆ ನನಗೆ ಸಾವು ಬರಬಾರ್ದು, ಹಗಲಲ್ಲಿ ಸಾವು ಬರಬಾರ್ದು, ರಾತ್ರಿಯಲ್ಲಿ ಸಾವು ಬರಬಾರ್ದು, ಭೂಮಿಯಲ್ಲಿ ಸಾವು ಬೇಡ, ಆಕಾಶದಲ್ಲಿ ಸಾವು ಬೇಡ, ಮನುಷ್ಯರಿಂದ, ಮೃಗಗಳಿಂದ, ಆಯುಧಗಳಿಂದ, ಶಸ್ತ್ರಗಳಿಂದ, ಅಸ್ತ್ರಗಳಿಂದ, ಸಜೀವ ವಸ್ತುಗಳಿಂದ, ನಿರ್ಜೀವ ವಸ್ತುಗಳಿಂದ, ಬೆಂಕಿಯಿಂದ, ಗಾಳಿಯಿಂದ, ಶೂಲದಿಂದ, ಶೈಲದಿಂದ, ಸುರರಿಂದ, ಅಸುರರಿಂದ, ಗಂಧರ್ವರಿಂದ, ಕಿನ್ನರರಿಂದ, ಯಕ್ಷರಿಂದ, ರಾಕ್ಷಸರಿಂದ, ವಿದ್ಯಾಧರರಿಂದ, ಸರ್ಪಗಳಿಂದ ನನಗೆ ಸಾವು ಬರೋದು ಬೇಡ. ಎಂಥ ಒಂದು ವರ ನೋಡಿ, ಎಷ್ಟು ಚಾಣಾಕ್ಷತನದಿಂದ ವರವನ್ನು ಕೇಳ್ತಾ ಇದ್ದಾನೆ ಹಿರಣ್ಯಕಶಿಪು. ಅಂದ್ರೆ ಹೀಗೆಲ್ಲಾ ಕೇಳಬಹುದು, ತಲೆ ಹೇಗೆ ಓಡ್ತಾ ಇದೆ? ಇಡೀ ಜಗತ್ತು ನಿಮ್ಮಿಂದ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮಿಂದ ಸೃಷ್ಟಿಯಾಗಿರುವಂತಹ ಯಾವುದರಿಂದಲೂ ಸಾವು ಬರೋದು ಬೇಡ ಅಂತ. ಬ್ರಹ್ಮದೇವರು ಅಂದ್ರು, ಆಗ್ಲಪ್ಪ ನೀ ವರ ಕೇಳಿದ್ಯಲ್ಲ, ತಥಾಸ್ತು ಅಂದ್ರು. ಮನಸ್ಸಿನಲ್ಲೇ ಅನ್ಕೊಂಡ್ರು, ನಮ್ಮ ಅಪ್ಪ ಒಬ್ನು ಕೂತಾನೆ ಅವನ್ ಕಾಯ್ತಾನೆ ಅಂತ ಅನ್ಕೊಂಡ್ರು ಮನಸ್ಸಿನಲ್ಲಿ. ಬ್ರಹ್ಮದೇವರ ದೊಡ್ಡ ಯೋಗ್ಯತೆ, ನಮ್ಮಪ್ಪ ನಾ ಯಾವ ವರ ಕೊಟ್ಲು ಅದನ್ನ ಪರಿಪಾಲನೆ ಮಾಡಿಸ್ತಾನೆ ಅನ್ನೋ ಧೈರ್ಯದಲ್ಲಿ. ಅಂದ್ರೆ ನೋಡಿ, ಭಗವಂತನಲ್ಲಿ ವಿಶ್ವಾಸವನ್ನಿಟ್ಟಿರುವಂತಹ ಬ್ರಹ್ಮದೇವರ ಒಂದು ಮಹಾಮಹಿಮೆಯನ್ನ ನಾವು ಕಾಣಬಹುದು. ಅವನು ಯಾವುದೇ ರೀತಿ ವರವನ್ನ ಕೇಳಿದ್ರು ಆಗಲಿ ಅಂದ್ರು, ತದಾಸ್ತು ಅಂದ್ರು. ಅಂದ್ರೆ ಇಡೀ ಜಗತ್ತೇ ಅವನ ಮನಸ್ಸಿನಲ್ಲಿ ಬಂದ್ಬಿಡ್ತೀಗ, ಬ್ರಹ್ಮದೇವರಿಂದ ನಿರ್ಮಾಣವಾಗಿರುವಂಥದ್ದೇ ಈ ಜಗತ್ತು. ಅಂದಮೇಲೆ ಇಡೀ ಜಗತ್ತೇ ನನಗೆ ನಿರ್ಧಾರ ಆಗಿರುವಂಥದ್ದು. ಈ ಜಗತ್ತಿಂದ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಾ ಲೋಕಗಳನ್ನ ಆಕ್ರಮಣ ಮಾಡಬಹುದು ನಾನು. ಯಾಕೆ? ಯಾವುದರಿಂದಲೂ ಸಾವಿಲ್ಲ, ಸುಲಭವಾಗಿ ನಾನು ಗೆಲ್ಲಬಹುದು, ಜಗತ್ತನ್ನೇ ಆಧೀನ ಮಾಡಿಕೊಳ್ಳಬಹುದು ಅಂತ ಹೇಳಿ ಜಗತ್ತನ್ನೇ ಆಧೀನ ಮಾಡಿಕೊಂಡಿದ್ದಾನೆ ಮಹಾನುಭಾವನಾಗಿರುವಂತಹ ಹಿರಣ್ಯಕಶಿಪು. ಅವನ ಕ್ರೌರ್ಯ, ಹಿಂಸೆ, ಆಮೇಲೆ ಆ ದಾಳಿಗೆ ಸಿಕ್ಕಿ ನರಳಿ ನರಳಿ ಹೋಗ್ತಾ ಇದ್ದಾರೆ ಎಲ್ಲ ಋಷಿಮುನಿಗಳು, ದೇವತೆಗಳು ಎಲ್ಲರೂ ಭಗವಂತನಲ್ಲಿ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಪ್ರಾರ್ಥನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಹೇಳ್ತಾರೆ ಪುರಂದರದಾಸರು, ಇಂದ್ರಲೋಕ ಸೂರೆ ಮಾಡಿದ. ಮೊದಲು ಗೆಲ್ಲಿಕ್ಕೆ ಹೋಗಿರುವಂತಹ ಜಾಗ ಯಾವುದು? ಮೊದ್ಲೇ ದೇವತೆಗಳನ್ನು ಕಂಡಾಗೋದಿಲ್ಲ ದೈತ್ಯರಿಗೆ, ಅದರಲ್ಲೂ ಹಿರಣ್ಯಕಶಿಪುವಿಗೆ ಇಂದ್ರನ ಆಸ್ಥಾನವಾಗಿರುವಂತಹ ಸ್ವರ್ಗ, ಅದನ್ನ ಮೊದಲು ನಾನು ತೆಗೆದುಕೊಳ್ಳಬೇಕು ಅಂತ ಅಲ್ಲಿಗೆ ಹೋಗಿದ್ದಾನೆ ಇಂದ್ರನ ಲೋಕವನ್ನ. ಅದನ್ನು ಹೇಳಿದ್ರು ಪುರಂದರದಾಸರು, ಇಂದ್ರ ಲೋಕ ಸೂರ್ಯ ಮಾಡಿದ. ಅಷ್ಟೇ ಅಲ್ಲ, ಮೂರು ಲೋಕಕ್ಕೆ ಅಸುರ ತನ್ನ ಭಯವ ತೋರಿದ. ಎಲ್ಲರಿಗೂ ಭಯ ಪಡಿಸ್ತಾ ಇದ್ದಾನೆ ಹಿರಣ್ಯಕಶಿಪು ಅಂದ್ರೆ ಸಾಕು, ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಅವನ ಉಪಟಳವನ್ನು ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಋಷಿಗಳಿಗೆ, ಮುನಿಗಳಿಗೆ, ಸಾತ್ವಿಕರಾಗಿರುವಂಥವರಿಗೆ, ಎಲ್ಲರಿಗೂ ಹಿಂಸೆ ಮಾಡ್ತಾ ಇದ್ದಾನೆ, ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ಹಿರಣ್ಯಕಶಿಪುವಿನ ಈ ಅವತಾರವನ್ನ ನೋಡಿ ಒದ್ದಾಡ್ತಾ ಇದ್ದಾರೆ ಎಲ್ರು ಋಷಿಮುನಿಗಳು.
ಭಗವಂತನಲ್ಲಿ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಎಲ್ಲ ದೇವಾನುದೇವತೆಗಳು. ಸ್ವಾಮಿ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಬೇಕು, ಭಾರಿ ತೊಂದರೆ ಕೊಡ್ತಾ ಇದ್ದಾನೆ ಹಿರಣ್ಯಕಶಿಪು. ಆಗ ಭಗವಂತ ಒಂದು ಸಂದೇಶವನ್ನು ನೀಡ್ತಾನೆ ಎಲ್ಲರಿಗೂ, ನಮ್ಮೆಲ್ಲರಿಗೂ ಸಾರ್ವತ್ರಿಕವಾಗಿರುವಂತಹ ಒಂದು ಸಂದೇಶ. ಏನು? ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ. ಭಗವಂತ ಒಂದು ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಒಂದು ಸಂದೇಶವನ್ನು ನೀಡ್ತಾ ಇದ್ದಾನೆ. ಇಲ್ಲ, ಏನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರುವಂಥದ್ದು. ವೇದಗಳನ್ನ, ದೇವತೆಗಳನ್ನ, ಗೋವುಗಳನ್ನ, ವಿಪ್ರರನ್ನ, ಸಜ್ಜನರನ್ನ, ಧರ್ಮವನ್ನ, ಭಗವಂತನಾದ ಶ್ರೀಹರಿಯನ್ನ ಯಾರು ದ್ವೇಷ ಮಾಡ್ತಾರೋ ಅವರಿಗೆ ಎಂದಿಗೂ ಏಳಿಗೆ ಆಗೋದಿಲ್ಲ. ಅವರಿಗೆ ಖಂಡಿತವಾಗಿ ಸೋಲಾಗುವಂಥದ್ದು ಅಷ್ಟೇ ಅಲ್ಲ, ಸಾವಾಗ್ತದೆ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹಿರಣ್ಯಕಶಿಪು ಇದೆಲ್ಲವೂ ತಂದೆ ಅಂತ ಹೇಳಿ ವಿಜೃಂಭಿಸ್ತಾ ಇದ್ದಾನೆ. ಏನನ್ಬಿಟ್ರೆ ಯಾರಿಲ್ರಿ, ಅದು ರಾಕ್ಷಸ ಸ್ವಭಾವ, ಹಿರಣ್ಯಕಶಿಪುವಿನ ಸ್ವಭಾವ. ಇವತ್ತು ನಾವು ಹಿರಣ್ಯಕಶಿಪು ಅಂತ ಹೆಸರಿಲ್ಲ ಅಷ್ಟೇ, ಆದ್ರೆ ಆ ಸ್ವಭಾವದ ಜನರನ್ನ ಅಲ್ಲಿ ಅಲ್ಲಿ ಕಾಣ್ತಾ ಇರ್ತೀವಿ. ಎಲ್ಲ ನಮ್ದೇ ಅಂತಾರೆ, ನಾವೇ ಎಲ್ಲ ಮಾಡಿದ್ದು ಅಂತಾರೆ. ನನ್ ಬಿಟ್ರೆ ಯಾರೋ ಇಲ್ರಿ, ನಾನೇ ಎಲ್ಲ ಮಾಡಿದ್ದು ಅಂತ ಹೇಳ್ಕೊಂತಿರ್ತಾರೆ. ಆ ಸ್ವಭಾವ, ಆ ಹಿರಣ್ಯಕಶಿಪುವಿನ ಸ್ವಭಾವ ಅದು. ಆ ಹಿರಣ್ಯಕಶಿಪುವಿನ ಈ ಸ್ವಭಾವವನ್ನ ನೋಡಿದಂತಹ ಆ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳ್ತಾ ಇದ್ದಾನೆ, ವಿನಾಶದ ಸಮಯ ಸಂಧಿತವಾಗಿರುವಂಥದ್ದು, ಇನ್ನೇನ್ ಚಿಂತೆಯನ್ನ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ಅಲ್ಲ, ಮತ್ತಿವನಿಗೆ ಇಷ್ಟೆಲ್ಲ ವರ ಕೊಟ್ಬಿಟ್ಟಿದ್ದಾರಲ್ಲ ಬ್ರಹ್ಮದೇವರು, ದೇವತೆಗಳಿಗೆ ಅದರದ್ದು ಚಿಂತೆ. ಸ್ವಾಮಿ ಇವನನ್ನು ಸಂಹಾರ ಮಾಡೋಣ ಅಂದ್ರೆ ನಾವು, ಇವನಿಗೆ ವರಬಲ ಇದೆ, ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಒಳಗ್ ಸಾಯಬಾರದು, ಹೊರಗ್ ಸಾಯಬಾರದು, ಬೆಳಗ್ಗೆ ಸಾಯಬಾರದು, ರಾತ್ರಿ ಸಾಯಬಾರದು, ಯಾವ ಪ್ರಾಣಿಗಳಿಂದ ಸಾಯಬಾರದು, ಯಾ ರಾಕ್ಷಸರು, ಎಲ್ಲಾರಿಂದಲೂ ವರ ಪಡೆದಿದ್ದಾನೆ ಅವನು ಅತ್ಯದ್ಭುತವಾದ ವರವನ್ನ. ವರಗಳ ರಕ್ಷಾ ಕೋಟೆ ಇದೆ ಅವನಿಗೆ, ದೇವತೆಗಳು ಕೇಳ್ತಾ ಇದ್ದಾರೆ. ಅವನನ್ನ ಸಂಹಾರ ಮಾಡೋದು ಹೇಗೆ, ನೀನೇ ಅದಕ್ಕೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಆಗ ಭಗವಂತ ಹೇಳ್ದ, ನೀವೇನ್ ಚಿಂತೆ ಮಾಡಬೇಡ್ರಿ, ಅವನಲ್ಲಿ ಪರಮ ಭಾಗವತೋತ್ತಮ ಅವತಾರ ಮಾಡ್ತಾನೆ. ಅವನಿಗೆ ಯಾವಾಗ ಇವನು ತೊಂದರೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೋ ಅವಾಗ ನಾನು ಪ್ರತ್ಯಕ್ಷನಾಗ್ತೀನಿ, ನಾ ಬಂದು ಪ್ರತ್ಯಕ್ಷವಾಗಿ ಅವನಿಗೆ ಅನುಗ್ರಹವನ್ನ ಮಾಡ್ತೀನಿ, ಹಿರಣ್ಯಕಶಿಪುವಿನ ಸಂಹಾರವನ್ನ ಮಾಡ್ತೀನಿ, ಭಕ್ತರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಭಗವಂತ ಅಂತ ಹೇಳಿ ಆ ದೇವತೆಗಳಿಗೆಲ್ಲ ಸಮಾಧಾನವನ್ನ ಮಾಡಿ ಭಗವಂತ ಕಳಿಸಿದ್ದಾನೆ. ಇಂತಹ ಏನು ಹಿರಣ್ಯಕಶಿಪು ಇದ್ದಾನಲ್ಲ, ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳು, ಅದರಲ್ಲಿ ಪ್ರಹ್ಲಾದ, ಸಲ್ಹಾದ, ಅನುಹ್ಲಾದ ಮತ್ತು ಹ್ಲಾದ ಅನ್ನುವಂತಹ 4 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಮೊದಲನವನೇ ನಮ್ಮ ಕಥಾನಾಯಕನಾಗಿರುವಂತಹ ಪ್ರಹ್ಲಾದ. ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಭಗವಂತ ಅನುಗ್ರಹವನ್ನು ಮಾಡಿದ್ದಾನೆ. ಅದರ ಕಥೆಯನ್ನ ಭಾಗವತ ಹೆಂಗೆ ತಿಳಿಸ್ತದೋ ಅದೇ ಕ್ರಮದಲ್ಲೇ ಪುರಂದರದಾಸರು ನಮಗೆ ತಿಳಿಸ್ತಾರೆ. ಯಾವಾಗ ಇಂದ್ರ ಲೋಕವನ್ನ ತೆಗೆದುಕೊಂಡು 3 ಲೋಕಕ್ಕೆ ಭಯ ಪಡಿಸ್ತಾ ಇದ್ದಾನೋ ಆ ಸಂದರ್ಭದಲ್ಲಿ ಗರ್ಭಿಣಿ ಕಯಾಧುವನ್ನು ಬ್ರಹ್ಮಪುತ್ರ ಬಂದು ಆಗ ದೈತ್ಯರಾದ ಹಿರಣ್ಯಕಶಿಪುವಿಗೆ ಒಪ್ಪಿಸಿದನು. ಇದರ ಕಥೆಯನ್ನು ತಿಳಿಸ್ತಾರೆ. ಹಿರಣ್ಯಕಶಿಪು ಅವನಿಗೆ 4 ಜನ ಮಕ್ಕಳು, ಅದರಲ್ಲಿ ಮೊದಲನೇನು ಆಗಿರುವಂಥವನು ಪ್ರಹ್ಲಾದ, ಕಯಾಧುವಿನ ಮಕ್ಕಳು ಹಿರಣ್ಯಕಶಿಪು, ಕಯಾಧುವಿನ ಮಕ್ಕಳು 4 ಜನ, ಅದರಲ್ಲಿ ಮೊದಲನೇನು ಆಗಿರುವಂಥವನು ಪ್ರಹ್ಲಾದ. ಇವಳು ಗರ್ಭಿಣಿಯಾಗಂತ ಸಂದರ್ಭದಲ್ಲಿ ಎಲ್ಲಿ ಇವನಂಥ ಮಗ ಹುಟ್ಟಿಬಿಡ್ತಾನೋ ಅನ್ನೋ ಭಯಕ್ಕೆ ಇಂದ್ರದೇವರು ಬಂದಂತಹ ಸಂದರ್ಭದಲ್ಲಿ ನಾರದರು ಆ ಇಂದ್ರದೇವರಿಂದ ಕಯಾದುವನ್ನು ರಕ್ಷಣೆ ಮಾಡಿ ತಮ್ಮ ಆಶ್ರಮದಲ್ಲಿ ಇಟ್ಟು ವಿಶೇಷವಾಗಿ ಭಗವಂತನ ಕಥೆಯನ್ನ, ಮಹಾತ್ಮೆಯನ್ನ, ಉಪದೇಶವನ್ನು ಮಾಡಿದ್ದಾರೆ ನಾರದರು. ಅದರ ಬಲದಿಂದ ಇಂತಹ ಭಾಗವತೋತ್ತಮ ಹುಟ್ಟಲಿಕ್ಕೆ ಅವತಾರ ಆಗಿರುವಂಥದ್ದು. ಗುರುಗಳ ಉಪದೇಶ ಬೇಕೇ ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ, ಇದೇ ಪುರಂದ್ರದಾಸರು ಹೇಳಿರುವಂತಹ ಮಾತು. ಅಂತಹ ನಾರದರ ಉಪದೇಶದ ಬಲ
ಅದು ಪ್ರಹ್ಲಾದನಲ್ಲಿ ಅಷ್ಟೊಂದು ಭಕ್ತಿಯನ್ನ ಜಾಗೃತ ಮಾಡಿರುವಂಥದ್ದು. ನವಮಾಸಗಳು ತುಂಬಲು ಕಯಾದು ಆಗ ಪುತ್ರ ರತ್ನವನ್ನು ಪಡೆದಳು. ಪುರಂದರದಾಸರ ಮಾತಿದು, ಯಾವಾಗ 9 ಮಾಸ ಕಳೆದಿದನೋ ಒಳ್ಳೆಯ ಪುತ್ರ ರತ್ನ ಭಾಗವತೋತ್ತಮ ಅವತಾರ ಮಾಡಿದ್ದಾನೆ, ನಾಮಕರಣವನ್ನು ಮಾಡಿ ವಿಪ್ರರನ್ನು ಕರೆಸಿ ಬೇಗ ದೈತ್ಯ ತನ್ನ ಸುತಗೆ ಪ್ರಹ್ಲಾದನೆಂದು ಕರೆಸಿದನು. ಏನ್ ಹೆಸರಿಟ್ರು ಕೂಸಿಗೆ ಅಂತ ಕೇಳಿದ್ರೆ ಪ್ರಹ್ಲಾದ ಪ್ರಹ್ಲಾದ ಅಂತ ಹೆಸರನ್ನ ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಮುಂದೆ ಹೇಳ್ತಾರೆ, ಓಂ ನಮ ಶಿವಾಯ ಎನ್ನುತ್ತಲಿ ಅಸುರ ತನ್ನ ಸುತನ ಬರೆದು ತೋರು ಎನ್ನಲು ನರಹರಿಯು ನಾಮಗಳನ್ನು ನಗು ನಗುತ್ತಲಿ ಬರೆತಿರಲು ಎಡದ ತೊಡೆಯ ಮೇಲಿದ್ದ ಶಿಶುವು ಬಡಿದು ಧರೆಗೆ ನೂಕಿದನು. ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ, ಎಷ್ಟು ಚಂದಾಗಿ ವರ್ಣನೆ ಮಾಡ್ತಾರೆ ಪುರಂದರದಾಸರು. ಇಲ್ಲಿ ಯಾವಾಗ ಪ್ರಹ್ಲಾದ ಹುಟ್ಟಿದ್ದಾನೋ, ಹುಟ್ಟಿದ ಮೇಲೆ ಅವನಿಗೆ ಬೇಕಾಗಿರುವಂತಹ ಎಲ್ಲ ಸಂಸ್ಕಾರವನ್ನು ಮಾಡಿದ್ದಾರೆ. ಮಾಡಿದಾದ ಮೇಲೆ ವಿದ್ಯಾಭ್ಯಾಸ ಮಾಡಿಸಬೇಕು ಅಂತ ಹೇಳಿ ಹಿರಣ್ಯಕಶಿಪು ಪ್ರಹ್ಲಾದನನ್ನ ಅನೇಕ ದೈತ್ಯ ಬಾಲಕರು ಕೂಡಿರುವಂತಹ ಷಂಡಾಮರ್ಕರ ಗುರುಕುಲದಲ್ಲಿ ಬಿಟ್ಟಿದ್ದಾರೆ. ಷಂಡಾಮರ್ಕರು ಅವರಿಗೆ ಪಾಠವನ್ನು ಹೇಳುವಂಥವ್ರು. ಪ್ರಹ್ಲಾದನಿಗೆ ಅವರ ಪಾಠ ರುಚಿಸ್ತಾ ಇರಲಿಲ್ಲ. ಅವನ ಧ್ಯಾನ ಮೌನ ಅಭ್ಯಾಸ ಎಲ್ಲವೂ ಶ್ರೀ ಹರಿಮಯವಾಗಿತ್ತು. ಇವರು ಪಾಠ ಹೇಳಿಕೊಡಬೇಕಾದ್ರೆ ಹಿರಣ್ಯಕಶಿಪುವೆ ನಮಃ ಅಂತ ಹೇಳ್ಕೊಡೋರು. ಹಿರಣ್ಯಕಶಿಪುವೇ ಸ್ವತಂತ್ರ, ಸರ್ವತಂತ್ರ ಸ್ವತಂತ್ರ, ಅವನೇ ದೇವರು ಅಂತ ಹೇಳಿ ಹೀಗೆಲ್ಲ ಪಾಠವನ್ನು ಹೇಳಿಕೊಡುವಂಥವ್ರು. ಹೀಗಾಗಿ ಅವರ ಪಾಠ ಅವನಿಗೆ ರುಚಿಸ್ತಾ ಇರಲಿಲ್ಲ. ಆಮೇಲೆ ಒಂದ್ ದಿವಸ ಕರ್ಕೊಂಬಂದ್ರು, ಎಲ್ಲ ಅಧ್ಯಯನ ಮಾಡಿಸಿದ್ರು, ಕರ್ಕೊಂಬಂದ್ರು. ಕರ್ಕೊಂಬಂದ ಸಂದರ್ಭದಲ್ಲಿ ಇವನಿಗೆ ಕುತೂಹಲ, ಮಗ ಏನ್ ಕಲ್ತು ಬಂದಿದ್ದಾನೆ. ತೊಡೆ ಮೇಲೆ ಕೂಡಿಸ್ಕೊಂಡ ಮಗನನ್ನ, ಮುದ್ದು ಬಂಗಾರ, ಪ್ರಹ್ಲಾದ ಏನ್ ಹೇಳ್ಕೊಟ್ಟಿದ್ದಾರಪ್ಪ ಗುರುಗಳು, ನೀನು ಹೇಳು ಅದನ್ನ ಪುರಂದರದಾಸರು ಹೇಳಿದ್ರು ಪದ್ಯದಲ್ಲಿ. ಏನಂತ, ಓಂ ನಮ ಶಿವಾಯ ಎನುತಲಿ, ಆ ಬ್ರಹ್ಮದೇವರ ವಿಶೇಷವಾದ ವರಬಲ ಹೇಳಿ ಕೇಳಿ ಆ ಹಿರಣ್ಯಕಶಿಪುವಿಗೆ, ಅಸುರ ತನ್ನ ಸುತನ ಬರೆದು ತೋರು ಎನ್ನಲು. ಅಲ್ಲಪ್ಪ ನೀನೇನೇನ್ ಕಲ್ತ್ಕೊಂಡ್ ಬಂದಿದ್ದೀಯ, ನಿನ್ ಗುರುಗಳೇನು ಹೇಳ್ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಇವನು ನಾರಾಯಣನ ಸ್ಮರಣೆ ಮಾಡ್ದ. ನಾರಾಯಣ ನಾರಾಯಣ ಅಂದ ಪ್ರಹ್ಲಾದ. ಯಾವಾಗ ಭಗವಂತನ ಸ್ಮರಣೆ ಕಿವಿ ಮೇಲೆ ಬಿತ್ತೋ, ಹರಿಯ ನಾಮ ಕಿವಿ ಮೇಲೆ ಬಿತ್ತೋ, ಎಡದ ತೊಡೆಯ ಮೇಲಿದ್ದ ಶಿಶುವ ಬಡಿದು ಧರಳಿಗೆ ನೂಕಿದನು. ತೊಡೆಯ ಮೇಲಿಂದ ಹಂಗೆ ದೂಕದ ಕೆಳಗಡೆ ಮಗನ್ನ. ಮಗ ಅನ್ನೋ ಮಮತೆಯನ್ನು ಮರೆತು, ಯಾಕೆ, ತನ್ನ ಶತ್ರುವಾಗಿರುವಂತಹ ಆ ಹರಿಯ ನಾಮಸ್ಮರಣೆ ಮಾಡ್ತಾ ಇದ್ದಾನೆ ಅನ್ನುವಂತಹ ಕೋಪ. ಆ ಕೋಪದಿಂದ ಅವನೇನ್ ಮಾಡಿದ್ದಾನೆ, ಕೆಳಗಡೆ ದಬ್ಬಿದ್ದಾನೆ. ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತನ ಕೊಲಿಸಬೇಕು ಎಂದಾಗ, ಯಾವಾಗ ಇವನು ಮಗನನ್ನ ಕೆಳಗಡೆ ಹಾಕಿದನು, ಬಹಳ ಕೋಪ ಬಂದ್ಬಿಡ್ತು. ಯಾರಿಗೆ, ಹಿರಣ್ಯಕಶಿಪುವಿಗೆ. ಏನ್ ಪಾಠ ಹೇಳ್ಕೊಟ್ಟಿದ್ದೀರಿ, ಸರಿಯಾದ ಪಾಠ ಹೇಳ್ಕೊಟ್ಟೇ ಇಲ್ಲಲ್ಲ, ಹರಿಯ ನಾಮಸ್ಮರಣೆ ಮಾಡ್ತಾನಲ್ಲ ನನ್ನ ಮಗ ಅಂತ ಹೇಳಿ ಕೋಪ ಬಂದಿದೆ. ಅವ್ರು ಹೆದರ್ಕೊಂತ ಹೇಳಿದ್ರು, ಸ್ವಾಮಿ ನಮ್ದು ಏನ್ ತಪ್ಪಿಲ್ಲ ಇದ್ರೊಳಗೆ, ನಾವ್ ಹೇಳೋಕ್ಕಿಂತ ಮುಂಚೆ ಅವನೇ ಕಲ್ತಿದ್ದಾನೆ, ಯಾರು ಹೇಳ್ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈ ಸತಿ ಕರ್ಕೊಂಡು ಹೋಗಿ ಇನ್ನೊಂದ್ಸರಿ ಕರ್ಕೊಂಬರ್ರಿ, ಚೆನ್ನಾಗಿ ಪಾಠ ಹೇಳಿ ಕರ್ಕೊಂಬರ್ರಿ ಅಂತ ಹೇಳಿ ಕಳಿಸಿದ್ದಾನೆ. ಹೇಳಿ ಕಳೆದಂತ ಸಂದರ್ಭದಲ್ಲಿ ಅವ್ರು ಏನ್ ಪಾಠ ಹೇಳ್ಕೊಟ್ರು, ಅವರೇ ಪಾಠ ಹೇಳ್ಕೊಟ್ರು ಅಥವಾ ಪ್ರಹ್ಲಾದ ಎಲ್ರಿಗೆ ಹೇಳ್ಕೊಟ್ರು ಪಾಠವನ್ನ, ಅದನ್ನ ನಾಳಿನ ದಿವಸ ನೋಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ.